ಮಲಾಪುರದಲ್ಲಿ ರಸ್ತೆ ಕಳಪೆ ಡಾಂಬರೀಕರಣ ಮಾಡಿದ್ದಾರೆ। ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಮಾಲಾಪುರದಲ್ಲಿ ಕೇವಲ 2 ದಿನಕ್ಕೆ ಕಾಮಗಾರಿ ಆಗ್ತಾ ಇದ್ದಂತೆ ಡಾಂಬರ್ ಕಿತ್ತು ಬಂದಿದೆ। ಚುನಾವಣಾ ಸಮಯ ಅಂತ ಹೇಳಿ ಜನರ ಕಣ್ಣಿಗೆ ಮಣ್ಣು ಹಾಕೋ ಕೆಲಸ ಮಾಡಿದೀವಿ ಅಂತ ತೋರಿಸಿಕೊಳ್ಳೋದಕ್ಕೆ ಕೆಲಸ ಮಾಡ್ಕೊಂಡು ಈಗ 2 ದಿನಕ್ಕೆ ಡಾಂಬರ್ ಕಿತ್ತುಕೊಂಡು ಬಂದಿದೆಯಂತೆ। ಗುಂಡ್ಲುಪೇಟೆ ತಾಲೂಕಿನ ಮಾಲಾಪುರ ಅನ್ನೋ ಗ್ರಾಮಕ್ಕೆ ಹಾಕಿದಂತ ರಸ್ತೆ ಕಳಪೆ ಕಾಮಗಾರಿ ಅಂತ ಆ ಕ್ಷೇತ್ರದ ಜನ ಆರೋಪ ಮಾಡ್ತಿದ್ದಾರೆ, ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ। ಲೋಕೋಪಯೋಗಿ ಇಲಾಖೆಯಿಂದ ಈ ರಸ್ತೆ ಮಾಡಿದ್ದಾರೆ, ಗುತ್ತಿಗೆದಾರನ ಅವೈಜ್ಞಾನಿಕ ಕಾಮಗಾರಿಯಿಂದ ಅವಾಂತರಾಗಿದೆ, ಪಿಡಬ್ಲ್ಯೂಡಿ ಅಧಿಕಾರಿಗಳು ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಆಗ್ರಹ ಮಾಡಲಾಗ್ತಿದೆ। ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಯಾವ ರೀತಿಯಲ್ಲಿದೆ ರಸ್ತೆ ಕಾಮಗಾರಿ ಅಂತ ಹೇಳಿ 2 ದಿನ ಆಗಿದೆಯಂತೆ ಈ ಡಾಂಬಾರ್ ಹಾಕಿ, ಆದರೆ ಕೈಯಲ್ಲೇ ಸುಲಭವಾಗಿ ಕಿತ್ತು ಬರುತ್ತೆ, ಇನ್ನು ದೊಡ್ಡ ಗಾಡಿ ಹೋದ್ರೆ ಇದೆಲ್ಲ ಉಳಿಯುತ್ತೆ ಸ್ವಾಮಿ ಅಂತ ಹೇಳಿ ವಿಡಿಯೋ ಮಾಡಿಕೊಂಡು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ। ಎಷ್ಟು ಸಲೀಸಾಗಿ ಬರುತ್ತೆ ನೋಡಿ, ಗಮನಿಸ್ತಾ ಇದ್ದೀರಿ। ಇದು 40% ಅಲ್ಲ, ಇದು 60%, ಇದು 60% ಅಂತ ಈಗ ಗೊತ್ತಾಯ್ತಾ ಇದೆ। 60% ಇದು ಮಾಲಾಪುರದ ಗ್ರಾಮಸ್ಥರು ಯಜಮಾನರು ಅವರೇ ತಮ್ಮ ಕೈಯಾರ ತಾವೇ ಕಿತ್ತು ಬೇಜಾರಾಗಿ ಎಡಿತಾ ಇರೋದು। ಇದು ಎಂತ ದುರಂತ ನೋಡಿ, ಎಡ್ರೆ ಬತ್ತ ಅಲ್ಗಂಡ್ವೆ ಎಡ್ರೆ ನಮ್ಗೆ ನಾಣ।